ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿರುವಂತಹ ಒಂದು ಬೀಡ್ಸ್ ಡಿಸೈನ್ ಹೇಗ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ನನ್ನ ಇನ್ನೂ ಬೇರೆ ಬೇರೆ ಕುಚ್ಚು ಮತ್ತೆ ಕ್ರೋಷಾ ಡಿಸೈನ್ಗಳಿಗೋಸ್ಕರ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ನ ಚೆಕ್ ಮಾಡಿ, ಗೊತ್ತಾಗ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೇಲಿಸ್ಟ್ ನ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಮತ್ತೆ ಅದು ಗೊತ್ತಾಗ್ತಿಲ್ಲ ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಪ್ಲೇಲಿಸ್ಟ್ ವಿಡಿಯೋ ಲಿಂಕ್ ಬರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್, ಇತರ ಡಿಸೈನ್ ಇರುವಂತ ಬೀಡ್ಸ್, ಇತರ ಸ್ಮಾಲ್ ಬೀಡ್ಸ್, ಮತ್ತೆ ಇತರ ಚಿಕ್ಕ ಸೂಜಿಗೆ ನಾನು ದಾರನ ಇತರ ಪೋನ್ಸ್ ಇಟ್ಕೊಂಡಿದೀನಿ. ಬ್ಲೂ ಕಲರ್ ದಾರ ತೆಗೆದುಕೊಂಡಿದೀನಿ. ನೀವು ಸೀರೆ ತಕ್ಕಾಗೆ ದಾರ ತೆಗೆದುಕೋಬಹುದು. ಇದು ಎಮ್ಮಿಂಗ್ ಸೂಜಿ ನಾನು ತೆಗೆದುಕೊಂಡಿರೋದು. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಸೂಜಿನೂ ತೆಗೆದುಕೋಬಹುದು. ನಾನು ಯಾವಾಗ್ಲೂ ಹೇಳೋ ಹಾಗೆ ನೋಡಿ, ಈ ಬೀಡು ಈ ಸೂಜಿ ಒಳಗೆ ಪೂರ್ತಿಯಾಗಿ ಈ ತರ ಹೊಟ್ಟೋಗ್ಬಿಡ್ಬೇಕು. ಆ ತರ ಸೂಜಿನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ಮೊದಲಿಗೆ ನೋಡಿ, ಸೂಜಿನ ಹಿಂದೆಗಡೆಯಿಂದ ನೀವು ಈ ತರ ಚುಚ್ಕೋಬೇಕಾಗತ್ತೆ. ಚುಚ್ಕೊಂಡು ಇದನ್ನ ಹೇಳ್ಕೊಳ್ಳಿ, ಹಿಂದೆಗಡೆ ಈ ತರ ಗಂಟು ಹಾಕೊಂಡಿದೀನಿ. ಇವಾಗ ಇದಕ್ಕೆ ಬೀಡ್ಸ್ನ ಹಾಕೊಳ್ಳೋಣ. ತ್ರೀ ಬೀಡ್ಸ್ನ ಹಾಕೋತಾ ಇದೀನಿ. ತ್ರೀ ಬೀಡ್ಸ್ನ ಹಾಕೊಂಡು ನೋಡಿ, ಇದನ್ನ ಈ ತರ ಈ ಯು ಶೇಪ್ ಇದೆಯಲ್ಲ, ಇದು ಲಾಸ್ಟ್ ಬರಬೇಕು. ಈ ತುದಿ ಭಾಗ ಇದೆಯಲ್ಲ, ಇದು ಫಸ್ಟ್ ಬರಬೇಕು. ಆ ತರ ಹಾಕೋಬೇಕಾಗುತ್ತೆ. ಈ ತರ ಹಾಕೊಂಡು ಮತ್ತೆ ಇನ್ನೊಂದು ಬೀಡ್ನ ಹಾಕೊಳ್ಳೋಣ. ಇವಾಗ ಇದನ್ನ ಹೀಗೆ ಹೇಳ್ಕೊಂಡ್ರೆ ಈ ತರ ಬರುತ್ತೆ. ಈಗ ಏನ್ ಮಾಡಬೇಕು ಅಂದ್ರೆ, ಈ ಬೀಡ್ನ ಬಿಟ್ಬಿಟ್ಟು ಈ ಡಿಸೈನ್ ಬೀಡ್ ಇದೆಯಲ್ಲ, ಈ ಡಿಸೈನ್ ಬೀಡ್ ಒಳಗೆ ನೀವು ಸೂಜಿನ ಹಾಕೋಬೇಕಾಗುತ್ತೆ. ಸೂಜಿನ ಹಾಕೊಂಡಾಗ ಈ ತರ ಬರುತ್ತೆ ನೋಡಿ. ಹೀಗೆ ಇದನ್ನ ಎಳ್ಕೊಳ್ಳಿ, ಲೂಸ್ ಆದ್ರೆ ಈ ತರ. ಈ ಕೊನೆ ಬಿಡಿದಿಲ್ಲ, ಅದನ್ನ ಈ ತರ ಹೀಗೆ ಇಡ್ಕೊಳ್ಳಿ ನೋಡಿ. ದಾರ ಹೀಗೆ ಬಂತು, ಈ ದಾರ ಇದೆಯಲ್ಲ, ಈ ದಾರ, ಈ ದಾರನ ಈ ತರ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಮತ್ತೆ ಈಗ ಬೀಡ್ಸ್ನ ಹಾಕೊಳ್ಳೋಣ. ಒನ್, ಟೂ, ತ್ರೀ, ಹೀಗೆ ಎಳ್ಕೊಂಡು ಟೈಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ನೋಡಿ, ಹೀಗೆ ಮತ್ತೆ ಹೀಗೆ ಎಳ್ಕೊಂಡು ಮತ್ತೆ ಮೇಲ್ಗಡೆಯಿಂದ ನೀವು ಎಷ್ಟು ಬೇಕೋ ಅಷ್ಟು ನೋಡಿ, ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು, ಎಷ್ಟು ಡಿಸ್ಟೆನ್ಸ್ ಬರುತ್ತೋ ನೋಡಿಕೊಂಡು ನೋಡಿ, ಹೀಗೆ ನೋಡಿಕೊಂಡು ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಅಲ್ಲಿ ಸೂಜಿನ ಮೇಲ್ಗಡೆಯಿಂದ ಈ ತರ ಚುಚ್ಕೋಬೇಕಾಗುತ್ತೆ ನೋಡಿ. ಹೀಗೆ ನೋಡಿ, ಈ ತರ ಬರುತ್ತೆ ಡಿಸೈನು. ಚೆನ್ನಾಗಿದೆಲ್ಲ ಡಿಸೈನು. ನೆಕ್ಸ್ಟ್ ನಾನು ಇಲ್ಲೇ ಬೀಡ್ ಹಾಕೊಳ್ಳಲ್ಲ, ಇವಾಗ ಸ್ವಲ್ಪ ಗ್ಯಾಪ್ನ ಬಿಡ್ತೀನಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಒಂದು ಬೆರಳಿನ ಗಾತ್ರದಷ್ಟು ಈ ತರ ಡಿಸ್ಟೆನ್ಸ್ನ ಬಿಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಮೇಲ್ಗಡೆಯಿಂದ ಮತ್ತೆ ಹೀಗೆ ದಾರನ ಎಳ್ಕೊಂಡು ಮತ್ತೆ ಬೀಡ್ನ ಹಾಕೊಳ್ಳೋಣ. ಇದು ಸೀರೆಗೆ ಮತ್ತೆ ದುಪ್ಪಟ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಫ್ಯಾನ್ಸಿ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ರೇಷ್ಮೆ ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿರುವಂತ ರೇಷ್ಮೆ ಸೀರೆ, ಅದಕ್ಕೆಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ, ನಂಗೆ ಸಿಂಪಲ್ ಆಗ್ಬೇಕು, ಬಿಡೆ ಇರುವಂತಹದ್ ಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳೋದಾದ್ರೆ ನೀವು ಅದನ್ನು ಕೂಡ ಹಾಕೋಬಹುದು ನೋಡಿ. ಹೀಗೆ ಈಗ ಹಾಕೊಂಡು
ಡಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಷ್ಟು ಡಿಸ್ಟೆನ್ಸ್ನ ನಾನು ಇಟ್ಕೋತಾ ಇದ್ದೀನಿ. ನೋಡಿಕೊಂಡು ನೀವು ಮತ್ತೆ ಕೆಳಗಡೆಯಿಂದ ಮೇಲ್ಗಡೆಗೆ ಬನ್ನಿ. ನೋಡಿ ಹೀಗೆ ಈ ತರ ಮತ್ತೆ ತ್ರೀ ಬೀಡ್ಸ್ನ ತಗೊಳ್ಳೋಣ. ಮತ್ತೆ ಈ ಬೀಡ್ನ ಈ ತುದಿ ಭಾಗ ಫಸ್ಟ್ ಬರಬೇಕು, ಯು ಶೇಪ್ ತರ ಇದೆಯಲ್ಲ ಅದು ಮೇಲ್ಗಡೆ ಬರಬೇಕು. ಆ ತರ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ ಹಾಕೊಳ್ಳೋಣ. ಈ ತರ ಈ ತರ ಹಾಕೊಂಡು ಮತ್ತೆ ಈ ಬೀಡ್ನ ಬಿಟ್ಬಿಡ್ಬೇಕಾಗುತ್ತೆ. ಈ ಡಿಸೈನ್ ಬೀಡ್ ಇದೆಯಲ್ಲ ಅದಕ್ಕೆ ಸೂಚನೆ ಈ ತರ ಪೋಣಿಸ್ಕೊಡೋಣ. ನೋಡಿ ದಾರ ಈ ತರ ಒಂದೇಳೆ ಏನಾದ್ರೂ ಬಂದ್ಬಿಟ್ರೆ ನೀಟಾಗೆ ಇವಾಗ್ಲೇ ಮಾಡ್ಕೊಂಬಿಡಿ. ಅವಾಗ ಆಮೇಲೆ ಗಂಟಾಗ್ಬಿಟ್ರೆ ಸಾರಿ ಗಂಟಾಗ್ಬಿಟ್ರೆ ನೋಡಿ ಗಂಟಾಗ್ಬಿಟ್ರೆ ಅಂತೂ ಹೋಗೋದೇ ಇಲ್ಲ. ಆಮೇಲೆ ಹಂಗೂ ಬರ್ತಿಲ್ಲ ಸರಿಗೆ ಅಂದ್ರೆ ಇದನ್ನ ದಾರನ ನೀಟಾಗೆ ಸರಿ ಮಾಡಿಕೊಂಡು ಮತ್ತೆ ಪೋಣಿಸ್ಕೊಳ್ಳಿ ತೆಗೆದ್ಬಿಟ್ಟು. ಇದರಿಂದ ನೀಟಾಗುತ್ತೆ. ಸ್ಯಾರಿಗೆ ಹಾಕೋದ್ರಿಂದ ಸ್ಯಾರಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಲಾಂಗ್ ಇರುತ್ತಲ್ವಾ, ಅವಾಗ ಬೀಡ್ಸ್ ಎಲ್ಲ ಹಾಕೊಳಕ್ಕಾಗಲ್ಲ. ಈ ತರ ಗಂಟಾಕ್ಬಿಟ್ರೆ ಮತ್ತೆ ದಾರನ ಬಿಚ್ಚಿ ಮತ್ತೆ ಹಾಕ್ಬೇಕಾಗುತ್ತೆ. ನೋಡಿ ನಿಧಾನಕ್ಕೆ ಹೇಳ್ಕೊಂಡು ಹಾಕೊಳ್ಳಿ. ನೋಡಿ ಹೀಗೆ ಈ ತರ ಹಾಕೋತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ಇದು ಬಿಗಿನರ್ಸ್ಗಂತೂ ತುಂಬಾ ಈಸಿ. ಒಂದ್ಸತಿ ಟ್ರೈ ಮಾಡಿ, ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಬ್ಲೌಸ್ಗೂ ಇದನ್ನ ಈ ತರ ಡಿಸೈನ್ ನ ಹಾಕೋಬಹುದು, ಸ್ಲೀವ್ಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಮೇಲೆ ಒಂದು ಸೂಚಿನ ಈ ತರ ಹಾಕೊಳ್ಳೋಣ ಮೇಲಿಂದ. ಈ ತರ ಬರುತ್ತೆ ಡಿಸೈನು ನೋಡಿ, ಈ ತರ ಕಾಣಿಸುತ್ತೆ. ನಾನು ಪೂರ್ತಿ ಹಾಕಿ ನಿಮ್ಗೆ ಪೂರ್ತಿ ಡಿಸೈನ್ ತೋರಿಸ್ತೀನಿ ಫ್ರೆಂಡ್ಸ್. ಪೂರ್ತಿಯಾಗಿ ಹಾಕೊಂಡಿದ್ದೀನಿ. ಇವಾಗ ಲಾಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾರ್ಮಲ್ ಆಗಿ ಹೇಗೆ ಲಾಕ್ ಮಾಡ್ತೀವೋ ಹಾಗೇನೆ, ಅದ್ರಲ್ಲೇನು ಸ್ಪೆಷಲ್ ಏನಿಲ್ಲ. ಕೆಲವರು ಲಾಕ್ ಮಾಡೋದೇ ತೋರಿಸಿಲ್ಲ ಅಂತ ಹೇಳ್ತಿರ್ತೀರ, ಸೊ ಅದಕ್ಕೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ತರ ಟೈಟಾಗಿ ಹಾಕೊಂಡು ಈ ತರ ಆದಷ್ಟು ಎಷ್ಟು ಬೇಕೋ ಅಷ್ಟು ಅಷ್ಟು ಸಾಧ್ಯನೋ ಅಷ್ಟು ಟೈಟಾಗಿ ಹಾಕಿ. ನೋಡಿ ಹಿಂದೆಗಡೆ ಬ್ಯಾಕ್ ಸೈಡ್ ಬಂದು ನಾರ್ಮಲ್ ಆಗಿ ಈ ತರ ಹಾಕ್ತಿವಲ್ಲ ನೋಡಿ, ಹೀಗೆ ಈ ತರ ಹಾಕಿ ಈ ತರ ಗಂಟಾಕೋಬೇಕಾಗತ್ತೆ. ಈ ತರ ಮತ್ತೆ ಹಾಕ್ತಾ ಇದ್ದೀನಿ ನಾನು. ಮತ್ತೆ ನಿಮ್ಗೆ ಬಿಚ್ಚೋಗುತ್ತೆ ಅಂತ ಭಯ ಇದ್ರೆ ಈ ತರ ಮತ್ತೆ ಗಂಟು ಹಾಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೋಡಿ ಇವಾಗ ಕಟ್ ಮಾಡ್ಬಿಡೋಣ. ಫ್ರೆಂಡ್ಸ್ ಡಿಸೈನ್ ನೋಡಿ ಈ ತರ ಕಾಣಿಸುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗೆ, ದುಪ್ಪಟ್ಟಗೆ, ಬ್ಲೌಸ್ಗೂ ಕೂಡ ಹಾಕೋಬಹುದು. ಅಂದ್ರೆ ಸ್ಲೀವ್ಗೆ ಹಾಕೋಬಹುದು, ಬ್ಲೌಸ್ ಸ್ಲೀವ್ ಇರುತ್ತಲ್ಲ ಅಲ್ಲಿಗೆ ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಫ್ರೆಂಡ್ಸ್ ನನ್ನ ಈ ಬೀಡ್ಸ್ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬಿಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.